ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ವೀಕ್ಷಕ. ವೆಲ್ಕಮ್ ಟು ದ ಚಾನೆಲ್. ನಾನೇ ಕೇಳಿದ್ದೆ ನಿಮ್ಮ ಎಲ್ಲರ ಹತ್ರ ಬ್ಲೌಸ್ ಡಿಸೈನ್ ವಿಡಿಯೋ ಮಾಡ್ಲಾ ಅಂತ. ಆವತ್ತಿಂದ ನೀವು ವೇಟ್ ಮಾಡ್ತಾನೆ ಇದ್ದೀರಾ. ಅದು ಬೇರೆ ಒಬ್ರು ಕಾಮೆಂಟ್ಸ್ ಅಲ್ಲಿ ನನಗೆ ಬೈದೆ ಬಿಟ್ರು, ಅದಕ್ಕೆ ಇನ್ನೂ ಎಲ್ಲರಿಗೂ ತೋರಿಸಿಲ್ಲ ಆದ್ರೆ ನಾನು ಅನ್ಕೊಂಡೆ ಇನ್ನ ತೋರಿಸಿಲ್ಲ ಆದ್ರೆ ನನ್ನ ತಪ್ಪ ಆಗುತ್ತೆ ಅಂತ. ಇವತ್ತು ಫೈನಲಿ ಹಠ ಮಾಡಿ ಕೂತಿದ್ದೀನಿ. ನಾನು ತೋರಿಸ್ಲೇಬೇಕು ಟ್ರೆಡಿಷನಲ್ ಇಂದ ಸಿಂಪಲ್ ಡಿಸೈನ್ಸ್ ಜೊತೆಗೆ ಮಾಡರ್ನ್ ಡಿಸೈನ್ಸ್. ಬಿಕಾಸ್ ನನ್ನ ವಿಡಿಯೋಸ್ನ ಮದುವೆ ಆಗಿರೋರು, ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲರೂ ನೋಡ್ತಾರೆ. ಸೊ ನಿಮಗೆ ಯಾವ ಡಿಸೈನ್ಸ್ ಇಷ್ಟ ಆಗುತ್ತೆ ಅದನ್ನೇ ಸೇವ್ ಮಾಡ್ಬೋದು ಅಂತ. ಇನ್ನ ತುಂಬಾ ಡಿಸೈನರ್ಸ್ ಜೊತೆ ವರ್ಕ್ ಮಾಡಿರುವಂತ ಡಿಸೈನ್ಸ್ ಎಲ್ಲ ಇದ್ರಲ್ಲಿದೆ. ನನ್ನ ಯೋಚನೆ ಇಷ್ಟೇ, ಒಂದೊಂದು ಬಟ್ಟೆಯನ್ನ ನಾವು ಪರ್ಚೇಸ್ ಮಾಡ್ತೀವಿ ಪ್ರೀತಿಯಿಂದ, ದುಡ್ಡು ಕೂಡ ಕೊಟ್ಟಿರ್ತೀವಿ. ಸೊ ಹಾಗಾಗಿ ಎಲ್ಲಾ ರೀತಿಯ ಔಟ್ಫಿಟ್ನ ನಾವು ಸ್ಟೈಲ್ ಮಾಡಬೇಕಾದ್ರೆ ವಿಭಿನ್ನ ರೀತಿಯಲ್ಲಿ ಇರಬೇಕು ಅಂತ. ಸೇಮ್ ಬ್ಲೌಸ್ ಪ್ಯಾಟರ್ನ್ ಇದ್ರೆ ಏನಪ್ಪ ಡಿಫ್ರೆನ್ಸ್ ಇರುತ್ತೆ? ಇರೋದು ಒಂದು ಜೀವನ, ಚೆನ್ನಾಗಿ ನಮಗೆ ಹೆಂಗ್ ಇಷ್ಟನೋ ಆ ರೀತಿನಲ್ಲಿ ಇರಬೇಕು ಅಂತ. ಸೊ ಬನ್ನಿ, ನನ್ನ ಅಷ್ಟು ಡಿಸೈನ್ಸ್ ರೀಸೆಂಟ್ ಆಗಿ ಹೊಲ್ದಿರೋದನ್ನ ತೋರಿಸ್ತೀನಿ. ಅಂಡ್ ಇದರ ಕಾಸ್ಟ್ ಎಷ್ಟು ಅಂತ ಕೇಳಿದ್ರೆ ಡೆಫಿನೆಟ್ ಆಗಿ ಎಕ್ಸ್ಪೆನ್ಸಿವ್ ಆಗಿಲ್ಲ, ಬಿಕಾಸ್ ಸಿಂಪಲ್ ಡಿಸೈನ್ಸ್ ಆಗಿರುತ್ತೆ. ಫಸ್ಟ್ ಟ್ರೆಡಿಷನಲ್ ಇಂದ ಸ್ಟಾರ್ಟ್ ಮಾಡ್ತೀನಿ. ಈ ಎಲ್ಲ ಬ್ಲೌಸ್ ಪೀಸ್ನ ನಾನ್ ಸ್ಟಿಚ್ ಮಾಡಿರೋದು ಯಾವ ಟೈಮಿಗೆ ಗೊತ್ತಾ? ವರಮಹಾಲಕ್ಷ್ಮಿಗೆ ನಾನು ದೇವಿ ಕಾನ್ಸೆಪ್ಟ್ ವಿಡಿಯೋ ಮಾಡಿದ್ದೆ. ಸೊ ಆ ಟೈಮ್ನಲ್ಲಿ ನಾನು ಸ್ಟಿಚ್ ಮಾಡಿಸಿರೋದು. ಸೊ ಹಾಗಾಗಿ 3/4 ಸ್ಲೀವ್ಸ್, ಇದು ನನ್ನ ಫ್ರಂಟ್ ನೆಕ್ ಡಿಸೈನ್, ಹಾಗೇನೆ ಇದು ಬ್ಯಾಕ್ ನೆಕ್ ಡಿಸೈನ್, ಜೊತೆಗೆ ಇದು ಡೋರಿ. ಇದು ನೆಕ್ಸ್ಟ್ ಬ್ಲೌಸ್ ಡಿಸೈನ್. ಈ ಸಾರಿ ಎಷ್ಟು ಚೆನ್ನಾಗಿದೆ, ಆಸ್ ಅ ಗಿಫ್ಟ್ ಬಂದಿತ್ತು ನನಗೆ. ಸೊ ಇದಕ್ಕೆ ಡಿಫ್ರೆಂಟ್ ರೀತಿಯ ಬ್ಲೌಸ್, ಸಿಂಪಲ್ ಆಗಿದೆ ಬಿಕಾಸ್ ಇದ್ರ ಜಾಸ್ತಿ ಡಿಸೈನ್ಸ್ ಇದೆ. ಬಟ್ ಬ್ಯಾಕ್ ನೆಕ್ ನೋಡಿದ್ರೆ ಗೊತ್ತಾಗಲ್ಲ, ಸ್ಟೈಲಿಂಗ್ ಚೆನ್ನಾಗಿದೆ. ಯಾಕೆ ಅಂದ್ರೆ ಇಲ್ಲಿ ಫುಲ್ ಬಟನ್ಸ್ ಇದೆಯಾ, ಹಿಂದ್ಗಡೆ ಟೈಮ್ ಬರುತ್ತೆ ಈ ತರ. ಸೊ ಇಟ್ ಇಸ್ ಬ್ಯೂಟಿಫುಲ್. ಇನ್ನ ಈ ಬ್ಲೌಸ್ ಪ್ಯಾಟರ್ನ್ ದು ಬ್ಯಾಕ್ ನೆಕ್ ತುಂಬಾನೇ ಡಿಫ್ರೆಂಟ್ ಆಗಿದೆ. ಫ್ರಂಟ್ ಅಲ್ಲಿ ಈ ತರ ಇದೆ, ಜೊತೆಗೆ ಸ್ವಲ್ಪ ನೆಟ್ಟೆಡ್ ಅಂತ ಇದೆ, ಹಾಗೇನೆ ಬ್ಯಾಕ್ ಅಲ್ಲಿ ನೆಟ್ ಡಿಸೈನ್ ಈ ರೀತಿ ಬರುತ್ತೆ. ಈ ಡಿಸೈನ್ ನಿಮ್ಮೆಲ್ಲರ ಫೇವ್ರೇಟ್ ಆಗಿತ್ತು. ನನ್ನ ಅಣ್ಣನ ಎಂಗೇಜ್ಮೆಂಟ್ ಟೈಮಿಗೆ ಹಾಕಿದ್ದೆ. ಎಸ್, ಆ ಟೈಮ್ನಲ್ಲಿ ನಾನು ಊರಿಗೆ ಹೋಗಿದ್ನಲ್ಲ, ಅದು ಅಣ್ಣನ ಎಂಗೇಜ್ಮೆಂಟ್ ಟೈಮ್ ಆಗಿತ್ತು, ಬಟ್ ಸೀಕ್ರೆಟ್ ಆಗಿ ಇಟ್ಟಿದ್ದೆ. ಸೊ ಈ ಬ್ಲೌಸ್ ಪೀಸ್, ಇದು ಮೈಸೂರ್ ಕ್ರೇಪ್ ಸಾರಿ, ನನಗೆ ಗಿಫ್ಟ್ ಆಗಿ ಬಂದಿತ್ತು. ಅಂಡ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಗ್ರೀನ್ ಅಂಡ್ ರೆಡ್ ಕಾಂಬಿನೇಷನ್ ಎಲ್ಲರಿಗೂ ಇಷ್ಟ ಆಯ್ತು. ಬ್ಯಾಕ್ ನೆಕ್ ಲೈನ್ ಈ ತರ ಬ್ಯೂಟಿಫುಲ್ ಅಲ್ಲ, ಬಟ್ ಹಾಗೆ ಕೇರ್ಫುಲ್ ಆಗಿ ಇಟ್ಕೋಬೇಕಿದನ್ನ. ಈ ಫಸ್ಟ್ ಸೆಟ್ ಆಫ್ ಬ್ಲೌಸಸ್ ನೋಡಿದ್ರಲ್ಲ, ಇದನ್ನೆಲ್ಲ ನನಗೆ ಸ್ಟಿಚ್ ಮಾಡಿರೋದು ಕ್ಲೌಡ್ ಟೇಲರ್ ಅವರು. ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ. ಸೊ ಅವ್ರ ಸ್ಟೋರ್ ಇರೋದು ಇಂದ್ರಾನಗರ್ ಹತ್ರನೇ. ನೆಕ್ಸ್ಟ್ ಸೆಟ್ ಆಫ್ ಬ್ಲೌಸಸ್ ಕ್ಯಾಶುವಲ್ ವೇರ್ ಹಾಕೋದು, ಒಂದ್ ಸ್ವಲ್ಪ ಮಾಡರ್ನ್ ಟಚ್ ಕೂಡ ಇದೆ. ಈ ಸಾರಿಗೆ ಆಲ್ಮೋಸ್ಟ್ ಒಂದು 400 ರೂಪಾಯಿ ಕೊಟ್ಟಿದ್ದೀನಿ ಅನ್ಸುತ್ತೆ. ನಾನು ಮುಂಬೈಗೆ ಹೋಗಿದ್ದಾಗ ಒಂದ್ ಅಂಗಡಿಗೆ ಹೋಗಿ ಒಂದ್ 4-5 ಸೀರೆ ತಗೊಂಡ್ ಬಂದಿದ್ದೆ ಸಾರಿ ಸ್ಟೈಲಿಂಗ್ ವಿಡಿಯೋಸ್ ಮಾಡ್ಬೇಕು ಅಂತ. ಆ ಟೈಮ್ನಲ್ಲಿ ಈ ಬ್ಲೌಸ್ ನ ಸ್ಟಿಚ್ ಮಾಡಿರೋದು. ಇದು ರಾಜಾಜಿನಗರ ಹತ್ರನ, ಹಾ ಎಲ್ಲೋ ಆ ಕಡೆನೆ ನಾನು ಸ್ಟಿಚ್ ಮಾಡಿಸಿರೋದು. ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕಿರ್ತೀನಿ, ನೆನಪಾಗ್ತಿಲ್ಲ. ಈ ಶಾಪ್ ಹೆಸರು ನಾಟ್ಸ್ ಫ್ಯಾಷನ್, ಕರೆಕ್ಟ್. ಬ್ಯೂಟಿಫುಲ್ ಆಗಿ ಸ್ಟಿಚ್ ಮಾಡ್ತಾರೆ, ಪರ್ಫೆಕ್ಷನ್ ಇದೆ ಗೊತ್ತಾ. ನೆಕ್ಸ್ಟ್ ಒನ್ ಇದು, ಈ ಸಾರಿ ಕಲರ್ ಚೆನ್ನಾಗಿದೆ. ಬ್ಲೌಸ್ ಈ ತರನೇ ಸಿಂಪಲ್ ಆಗಿ 3/4 ಸ್ಲೀವ್ಸ್ ಇಟ್ಟಿದ್ದೀನಿ ನಾನು. ಜನರಲಿ ನಾನು ಎಲ್ಬೋ ತನಕ ಇಡ್ತೀನಿ. ಅಂಡ್ ದಿಸ್ ಇಸ್ ದ ಫ್ರಂಟ್ ನೆಕ್, ಇದು ಬ್ಯಾಕ್ ನೆಕ್. ಈ ಸಾರಿ ವಿಡಿಯೋ ಎಷ್ಟು ಜನರಿಗೆ ಇಷ್ಟ ಆಗಿದೆ ಅಂದ್ರೆ, ಸಾರಿನೂ ಅಷ್ಟು ಚೆನ್ನಾಗಿದೆ, ಲೆಂತ್ ಅಂಡ್ ವಿಡ್ತ್ ಕೂಡ ಚೆನ್ನಾಗಿದೆ. ಇದಕ್ಕೆ ಅವರೇ ರಾ ಸಿಲ್ಕ್ ತಂದು ಬ್ಲೌಸ್ ನ ಸ್ಟಿಚ್ ಮಾಡೋಣ ಅಂತ ಐಡಿಯಾ ಕೊಟ್ಟಿದ್ರು. ಅದೇ ರೀತಿ ಸ್ಟಿಚ್ ಮಾಡಿರೋದು, ಕಾಲರ್ ಫುಲ್ ಸ್ಲೀವ್ಸ್, ಫ್ರಂಟ್ ಅಲ್ಲಿ ನೆಕ್ ಅಂತೂ ಬ್ಯೂಟಿಫುಲ್ ಡಿಸೈನ್, ಇನ್ನ ಬ್ಯಾಕ್ ಅಲ್ಲಿ ಈ ತರ ಡಿಸೈನ್ ಸ್ಟಿಚ್ ಮಾಡಿದ್ದಾರೆ. ಎಲ್ಲಕ್ಕಿಂತ ನನ್ನ ಫೇವ್ರೇಟ್ ಡಿಸೈನ್ ಯೂ ಸ್ಟಿಚ್ ಮಾಡಿರೋದ್ರಲ್ಲಿ ಅಂದ್ರೆ ಇದು. ಈ ವಿಡಿಯೋ ಹಾಕಿದಾಗ ನನಗೆ ಬಂದಿರೋ ಕಾಮೆಂಟ್ಸ್, ಬ್ಲೌಸ್ ಎಷ್ಟು ಚೆನ್ನಾಗಿದೆ ಅಂತ. ಅಷ್ಟು ಹೈಲೈಟ್ ಆಗಿದೆ ಈ ಬ್ಲೌಸ್ ಡಿಸೈನ್, ಪ್ಯಾಡ್ಸ್ ಆಗಿರ್ಬೋದು, ಆ ಸ್ಟೈಲ್ ಆಗಿರ್ಬೋದು, ಫಿಟ್ಟಿಂಗ್ ಎಲ್ಲ ಚೆನ್ನಾಗಿ ಕಾಣಿಸಿದ್ರೆ ಮಾತ್ರ ಚೆನ್ನೇ ಔಟ್ಪುಟ್ ಚೆನ್ನಾಗಿ ಬರುತ್ತೆ. ಇದು ಬ್ಯಾಕ್ ನೆಕ್, ಇದನ್ನ ಹೇಗ್ ತೋರಿಸ್ಲಿ, ಬಿಕಾಸ್ ಹಿಂದ್ಗಡೆ ಎಲ್ಲ ಕಟ್ಟದಕ್ ಮಾತ್ರ ಇರೋದು. ಹಿಂಗ್ ನೋಡಿದ್ರೆ ಗೊತ್ತಾಗಲ್ಲ, ಬಟ್ ವಿಡಿಯೋ ನೋಡ್ತಾ ಇದ್ರೆ ನಿಮಗ್ ಗೊತ್ತಾಗುತ್ತೆ. ಈ ವಿಡಿಯೋ 1 ಮಿಲಿಯನ್ ತನಕ ಹೋಗಿದೆ. ನಾನು ಹಾಕಿರೋದು ಇದನ್ನ ಯುಗಾದಿ ಹಬ್ಬಕ್ಕೆ. ಲವ್ಲಿ ಸಾರಿ ಇದೆ, ಅಗೇನ್ ಮೈಸೂರ್ ಕ್ರೇಪ್ ಸಾರಿ, ನನಗೆ ಗಿಫ್ಟ್ ಆಗಿ ಬಂದಿತ್ತು. ಸೊ ಅದಕ್ಕೆ ಸ್ಟಿಚ್ ಮಾಡಿರುವಂತ ಬ್ಲೌಸ್ ಬ್ಯೂಟಿಫುಲ್. ಸೊ ಇದಿಷ್ಟು ಒಬ್ರು ಡಿಸೈನರ್ ಸ್ಟಿಚ್ ಮಾಡಿದ್ರೆ, ಅದು ರಾಜಾಜಿನಗರದಲ್ಲಿ. ಇದಾದ್ಮೇಲೆ ಇನ್ನ ಕಂಪ್ಲೀಟ್ ಮಾಡರ್ನ್ ಬ್ಲೌಸಸ್ ಅದನ್ನ ತೋರಿಸ್ತೀನಿ. ಬ್ಯೂಟಿಫುಲ್ ರೆಡ್ ಕಲರ್, ಇದ್ರಲ್ಲೂ ಸಾರೀಸ್ ಎಲ್ಲ ನಾನು ಇದಕ್ಕೆ ಮುಂಬೈಯಿಂದಾನೆ ಪರ್ಚೇಸ್ ಮಾಡಿದ್ದು. ಇದು ಬ್ಯಾಕ್ ನೆಕ್ ಲೈನ್ಸ್, ಬ್ಯಾಕ್ಲೆಸ್ ಅಥವಾ ಓಪನ್ ಬ್ಯಾಕ್ ನೆಕ್ ಡಿಸೈನ್ಸ್ ಇಷ್ಟ ಆದ್ರೆ ನಿಮಗೆ ಈ ತರದ ಇಷ್ಟ ಆಗುತ್ತೆ. ಇದಿಷ್ಟು ಟ್ರಾನ್ಸ್ಪರೆಂಟ್ ಬರುತ್ತೆ, ಆಮೇಲೆ ಇಲ್ಲಿ ಕಪ್ಸ್ ಇದೆ, ಅದಕ್ಕೆ ಚೆನ್ನಾಗಿ ಕವರೇಜ್ ಕೂಡ ಕೊಟ್ಟಿದ್ದಾರೆ. ಇನ್ನ ಬ್ಯಾಕ್ ಡಿಸೈನ್ ಈ ತರ. ನಿಮಗೆ ಮಾಡರ್ನ್ ಬ್ಲೌಸಸ್ ಅಲ್ಲಿ ಡಿಫ್ರೆಂಟ್ ಆಗ್ಬೇಕು ಅಂದ್ರೆ ಇದು ಎಷ್ಟು ಚೆನ್ನಾಗಿದೆ, ನೂಡಲ್ ಸ್ಟ್ರಾಪ್ ಅಂತ ಅಂತೀವಿ. ಹಾಗೇನೆ ಬ್ಯಾಕ್ ಸೈಡ್ ನೆಕ್ ಲೈನ್ ಈ ತರ ಇದೆ. ನಾನು ಕೇಳ್ದೆ ಇದೇನು ಕಟ್ಟಾಗತ್ತೋ ಏನ್ ಕತೆ ಅಂತ, ಬಟ್ ಇಲ್ಲ ಸ್ಟ್ರಾಂಗ್ ಆಗಿದೆ, ನಾನು ಹಾಕಿದ್ದೀನಿ ಅಲ್ವಾ, ಇಟ್ಸ್ ವೆರಿ ನೈಸ್. ಇದಕ್ಕೂ ಸಾರಿ ನಾನೆಲ್ಲ ಮುಂಬೈಯಿಂದಾನೇ ತಂದಿದ್ದು. ಸೊ ಅದಕ್ಕೆ ಅಂತ ಮ್ಯಾಚಿಂಗ್ ಬ್ಲೌಸ್ ನ ಸ್ಟಿಚ್ ಮಾಡಿಸಿದ್ದೀನಿ. ಬೆಸ್ಟ್ ಥಿಂಗ್ ಅಂದ್ರೆ ಇದನ್ನ ನಾನು ನಾರ್ಮಲ್
ಔಟ್ಫಿಟ್ಸ್ಗೂ ಹಾಕ್ಬೋದು. ಸೊ ಇವಾಗೆಲ್ಲ ನೋಡ್ತಾ ಇದ್ದೀರಲ್ಲ ಈ ಪ್ಯಾಟರ್ನ್ಸ್, ನಾನು ಇದನ್ನ ಹೆಂಗ್ ಸ್ಟಿಚ್ ಮಾಡಿದೀನಿ ಅಂದ್ರೆ, ಸೀರೆ ಮಾತ್ರ ಅಲ್ಲ, ಇದು ಬಿಟ್ಟು ಪ್ಯಾಂಟ್ಗಾಗಿರ್ಬೋದು, ಸ್ಕರ್ಟ್ಗಾಗಿರ್ಬೋದು, ಅಥವಾ ಲೆಹೆಂಗಾಗೂ ಮ್ಯಾಚ್ ಆಗೋ ರೀತಿನ ಸ್ಟಿಚ್ ಮಾಡಿಸಿರೋದು. ಆ ಥರದ ವೀಡಿಯೋಸ್ ಬೇಕು ಅಂದ್ರೆ ಹೇಳಿ, ಡೆಫಿನೆಟ್ ಆಗಿ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಒನ್, ಇದು ಸಿಂಪಲ್ ಆಗಿರುವಂಥ ಬ್ಲೌಸ್ ಡಿಸೈನ್, ಬಟ್ ಲುಕ್ ಸೋ ಬ್ಯೂಟಿಫುಲ್. ಆ ನೆಕ್ಲೈನ್ ನೋಡಿ, ಡೀಟೇಲಿಂಗ್ ಹೆಂಗೆ ಕೊಟ್ಟಿದ್ದಾರೆ ಅಂತ. ಆ್ಯಂಡ್ ಬ್ಯಾಕ್ ಸೈಡ್ ಈ ರೀತಿ ಇದೆ. ಶೀಸ್ ಅ ವೆರಿ ಯಂಗ್ ಡಿಸೈನರ್ ಅಂತಾನೆ ಹೇಳ್ಬೋದು. ಯೂಸ್ ಸ್ಟಿಚ್ ಮಾಡಿರೋಂಥ ಈ ಬ್ಲೌಸ್ ಅಂತೂ ಎಲ್ಲರಿಗೂ ಫೇವ್ರೆಟ್. ಆ್ಯಂಡ್ ಇದು ಆಲ್ರೆಡಿ 1 million ಕ್ರಾಸ್ ಆಗಿ ಹೋಗಿದೆ ಈ ವಿಡಿಯೋ. ಯಾಕೆ ಅಂದ್ರೆ ಇದ್ರಲ್ಲಿದೆ ಲೋಟಸ್ ಡಿಸೈನ್. ಈ ತರ ಮಾಡ್ಬೇಕು ಅಂದ್ರೆ ಒಂದು ಇಟ್ಸ್ ನಾಟ್ ಈಸಿ, ಅಂಡ್ ಎಷ್ಟು ನೀಟಾಗಿ ಕಾಣಿಸ್ತೇ ಗೊತ್ತಾ ಇದು, ನೀವು ನೋಡ್ತಾ ಇದ್ರಲ್ಲ ವಿಡಿಯೋದಲ್ಲಿ. ಇದು ನನಗೆ ಗಿಫ್ಟ್ ಆಗಿ ಬಂದಿರುವಂತ ಸಾರಿ, ಅಗೇನ್ ಮೈಸೂರ್ ಕ್ರೇಪ್ ಸಾರಿ, ಬ್ಯೂಟಿಫುಲ್ ಆಗಿದೆ. ಅಂಡ್ ಬ್ಲೌಸ್ ಅಲ್ಲಿ ಒಂದ್ ಸ್ವಲ್ಪ ಪಫ್ ಇದೆ, 3/4 ಸ್ಲೀವ್ಸ್ ಇದೆ. ಐ ಥಿಂಕ್ 3/4 ಸ್ಲೀವ್ಸ್ ಟ್ರೆಡಿಷನಲ್ ಗೆ ಬೆಸ್ಟ್ ಆಗಿರುತ್ತೆ ಅಲ್ವಾ. ನನ್ನ ಮೈಂಡ್ ಸೆಟ್ ಹೆಂಗೆ ಅಂದ್ರೆ, ಬ್ಲೌಸ್ ಗೆ 5,000-6,000 ಸುಮ್ಮನೆ ಸ್ಪೆಂಡ್ ಮಾಡಿದ್ರೆ ವೇಸ್ಟ್ ಆಫ್ ಮನಿ. ಸಿಂಪಲ್ ಆಗಿ ಸ್ಟಿಚ್ ಮಾಡ್ಬೇಕು, ಸಾರಿ ಸ್ವಲ್ಪ ಗ್ರ್ಯಾಂಡ್ ಆಗಿರುತ್ತೆ. ನಾವ್ ಹೆಂಗೆ ಮೇಕಪ್ ಸ್ಟೈಲಿಂಗ್ ಮಾಡ್ತೀವಿ ಎಲ್ಲಾನು ಮ್ಯಾಟರ್ ಆಗುತ್ತೆ, ಬಿಕಾಸ್ ಬ್ಯಾಲೆನ್ಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಇವಾಗ ಸಾರಿ ತೀರಾ ಸಿಂಪಲ್ ಆಗಿದ್ರೆ ನೀವು ಆಬ್ವಿಯಸ್ಲಿ ಅದಕ್ಕೆ ಜಾಸ್ತಿ ಡಿಸೈನ್ಸ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಸೊ ನನ್ನ ಅಣ್ಣನ ಮದುವೆ ಸೀರೆನೂ ನೀವು ನೋಡಿದ್ದೀರಾ, ಸಿಂಪಲ್ ಬ್ಲೌಸ್ ಡಿಸೈನ್ಸೇ ಆಗಿತ್ತು. ಅಬ್ಬ, ಫೈನಲಿ ನೀವು ಕೇಳಿರುವಂತ ವಿಡಿಯೋ ಸೀರೀಸ್ ನ ನಾನು ಕೂಡ ಮಾಡಿದ್ದಾಯ್ತು. ಅಂಡ್ ಐ ರಿಯಲಿ ಹೋಪ್ ನಿಮಗೆ ಇಷ್ಟು ಬ್ಲೌಸ್ ಡಿಸೈನ್ಸ್ ಅಲ್ಲಿ ಯಾವ್ದಾದ್ರೂ ಇಷ್ಟವಾಗಿರುತ್ತೆ. ನೆಕ್ಸ್ಟ್ ಟೈಮ್ ನೀವು ಸಿಮಿಲರ್ ಆಗಿ ಸ್ಟಿಚ್ ಮಾಡಿಸಿದ್ರೆ ನನಗೆ ಫೋಟೋ ಕಳಿಸಿ ಅಂತ ನಾನು ನೋಡಿ ಖುಷಿ ಪಡ್ತೀನಿ. ಇವತ್ತಿನ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ನೀವೇನ್ ಮಾಡ್ಬೇಕು, ಮಿಸ್ ಮಾಡದೆ ಹಿಟ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇರಲಿ, ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ. ಲಾಟ್ಸ್ ಅಂಡ್ ಲಾಟ್ಸ್ ಆಫ್ ಲವ್. ಬಾಯ್.